ವೆಲ್ಕಮ್ ಟು ಸೇಸರ್ ಸೆಂಟರ್. ಸೇಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಕೀಬೋರ್ಡ್ ಅಲ್ಲಿ ಇರುವಂತಹ ಬ್ಯಾಕ್ ಸ್ಪೇಸ್ ಕೀ, ಎಂಟರ್ ಕೀ ಮತ್ತು ನಮ್ ಲಾಕ್ ಕೀ, ಇಲ್ಲಿ ಇರುವಂತಹ ಕೀಗಳು ಮತ್ತು ಸಿಂಬಲ್ ಕೀಗಳನ್ನ ನಾವಿಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಇಲ್ಲಿ ನಾವು ಎಂಟರ್ ಕೀಯನ್ನ ಒಂದು ಲೈನ್ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂದಾಗ ಅಥವಾ ನೆಕ್ಸ್ಟ್ ಪ್ಯಾರಾ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂದಾಗ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಾವಿಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡ್ತಾ ಇದ್ದಾಗ ನೆಕ್ಸ್ಟ್ ಲೈನ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಅಥವಾ ನೆಕ್ಸ್ಟ್ ಪ್ಯಾರಾ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂದಾಗ ಎಂಟರ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ನೀವಿಲ್ಲಿ ನೋಡಬಹುದು ಪೇಜ್ 9 of 10 ಪೇಜಸ್ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಇದೆ. 10th ಪೇಜ್ ಅಲ್ಲಿ ಬ್ಲಾಂಕ್ ಪೇಜ್ ಇದೆ. ಈ ಪೇಜ್ ನಮಗೆ ಇಲ್ಲಿ ಬೇಡ. ಈ ಪೇಜ್ ಅನ್ನ ನಾವಿಲ್ಲಿ ಡಿಲೀಟ್ ಮಾಡಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಡಿಲೀಟ್ ಕೀಯನ್ನ ಯೂಸ್ ಮಾಡ್ತೀವಿ. ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವು ಕೀಬೋರ್ಡ್ ಇಂದ ಡಿಲೀಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಆಗ ಲಾಸ್ಟ್ ಪೇಜ್ ಅಥವಾ ಬ್ಲಾಂಕ್ ಪೇಜ್ ಯಾವ ಪೇಜ್ ಇದೆ ಆ ಪೇಜ್ ಇಲ್ಲಿ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಲೈನ್ ನಾವಿಲ್ಲಿ ಬರಬೇಕು ಅಂದಾಗ ಎಂಟರ್ ಕೀಯನ್ನ ಪ್ರೆಸ್ ಮಾಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪೇಜ್ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಅಂದಾಗ ಸಹ ನಾವಿಲ್ಲಿ ಎಂಟರ್ ಕೀಯನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಬ್ಯಾಕ್ ಸ್ಪೇಸ್ ಕೀ. ನಾವಿಲ್ಲಿ ಯಾವುದೇ ಡಾಕ್ಯುಮೆಂಟ್ ಅನ್ನ ಟೈಪ್ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ ಇಲ್ಲಿ ರಾಂಗ್ ಆದಾಗ ನಾವಿಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಬ್ಯಾಕ್ ಸ್ಪೇಸ್ ಕೀಯನ್ನ ಯೂಸ್ ಮಾಡ್ತೀವಿ. ಯಾವ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಟೈಪ್ ಮಾಡಿದೀವಿ ಡಿಲೀಟ್ ಮಾಡಿ ನಂತರ ಬೇರೆ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಟೈಪ್ ಮಾಡ್ತೀವಿ. ಯಾವುದೇ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಡಿಲೀಟ್ ಮಾಡಬೇಕು ಅಂದಾಗ ಬ್ಯಾಕ್ ಸ್ಪೇಸ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೀಗಳು ಸಿಂಬಲ್ ಕೀಗಳು ನಮ್ಗಿಲ್ಲಿ ಕೀಬೋರ್ಡ್ ಅಲ್ಲಿ ಸಿಗುತ್ತೆ. ನಾವಿಲ್ಲಿ 1 to 10 ನಂಬರ್ಸ್ ಅನ್ನ ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬಹುದು ಅಥವಾ ನಮ್ ಲಾಕ್ ಅಲ್ಲಿ ಇರುವಂತಹ ಕೀಗಳಿಂದ ನಂಬರ್ಸ್ ಅನ್ನ ಇನ್ಸರ್ಟ್ ಮಾಡ್ಕೋಬಹುದು. ಇಲ್ಲಿ ಒಂದು ಕೀಯಲ್ಲಿ ಒಂದು ಸಿಂಬಲ್ ನಂತರ ಇನ್ನೊಂದು ನಂಬರ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ ನಂಬರ್ಸ್ ಅನ್ನ ಇನ್ಸರ್ಟ್ ಮಾಡ್ಕೋಬೇಕು ಅಂದಾಗ ನಾರ್ಮಲ್ ಆಗಿ ನಾವಿಲ್ಲಿ ಕೀಗಳನ್ನ ಯೂಸ್ ಮಾಡ್ತೀವಿ ಅಥವಾ ನಮ್ ಲಾಕ್ ಅಲ್ಲಿ ಇರುವಂತಹ ಕೀಗಳನ್ನ ನೀವಿಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ಇರುವಂತಹ ಸಿಂಬಲ್ಗಳು ನಮ್ಗಿಲ್ಲಿ ಬೇಕು ಅಂದಾಗ ನಾವಿಲ್ಲಿ ಕೀಬೋರ್ಡ್ ಇಂದ ಶಿಫ್ಟ್ ಕೀಯನ್ನ ಯೂಸ್ ಮಾಡಿ ಸಿಂಬಲ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ತೀವಿ. ಅದರ ಜೊತೆಗೆ ಈ ಸಿಂಬಲ್ಗಳು ಎಕ್ಸೆಲ್ ಅಲ್ಲಿ ಹಲವಾರು ರೀತಿಯಾಗಿ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ನಾವಿಲ್ಲಿ ನೋಡ್ಬೇಕು ಅಂದಾಗ ಕನ್ವರ್ಟ್ ಇನ್ ಟು ಜನರಲ್ ಫಾರ್ಮೆಟ್ ಇನ್ ಎಕ್ಸೆಲ್ ಅಥವಾ ಕನ್ವರ್ಟ್ ಟು ನಂಬರ್ ಫಾರ್ಮೆಟ್ ಇನ್ ಎಕ್ಸೆಲ್, ಕನ್ವರ್ಟ್ ಟು ಟೈಮ್ ಫಾರ್ಮೆಟ್ ಇನ್ ಎಕ್ಸೆಲ್, ಈ ರೀತಿಯಾಗಿ ಈ ಸಿಂಬಲ್ಸ್ ಗಳನ್ನ ಎಕ್ಸೆಲ್ ಅಲ್ಲಿ ಹಲವಾರು ರೀತಿಯಾಗಿ ಯೂಸ್ ಮಾಡ್ತೀವಿ. ಕೆಲವೊಂದು ಎಕ್ಸಾಂಪಲ್ ಅನ್ನ ನಾವಿಲ್ಲಿ ನೋಡೋಣ. ಎಕ್ಸೆಲ್ ಡಾಕ್ಯುಮೆಂಟ್ ಅನ್ನ ನಾನಿಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡಬಹುದು ಈ ಟೇಬಲ್ ಅನ್ನ ಈ ರೀತಿಯಾಗಿ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೀಬೋರ್ಡ್ ಅಲ್ಲಿ ಇರುವಂತಹ ಸಿಂಬಲ್ ಕೀಗಳನ್ನ ನಾವಿಲ್ಲಿ ಯೂಸ್ ಮಾಡೋಣ. ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೀವಿಲ್ಲಿ ನೋಡಬಹುದು. ಕೀಬೋರ್ಡ್ ಅಲ್ಲಿ ಇರುವಂತಹ ಈ ಸಿಂಬಲ್ ಕೀಗಳನ್ನ ನಾವಿಲ್ಲಿ ಸಿಂಗಲ್ ಆಗಿ ಯೂಸ್ ಮಾಡೋದಿಲ್ಲ. ಸಿಂಗಲ್ ಆಗಿ ಯೂಸ್ ಮಾಡಿದ್ರೆ ಸಿಂಬಲ್ ಮಾತ್ರ ಇನ್ಸರ್ಟ್ ಆಗುತ್ತೆ. ನಾವಿಲ್ಲಿ ಹೆಚ್ಚಾಗಿ ಕಂಟ್ರೋಲ್ ಮತ್ತು ಶಿಫ್ಟ್ ಕೀಯ ಜೊತೆಗೆ ಯೂಸ್ ಮಾಡ್ತೀವಿ. ಆಗ ಮಾತ್ರ ನಮ್ಗಿಲ್ಲಿ ಫಾರ್ಮೆಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಟೇಬಲ್ ಅನ್ನ ಸೆಲೆಕ್ಟ್ ಮಾಡಿದೀನಿ. ಕೀಬೋರ್ಡ್ ಇಂದ ನಾನು ಕಂಟ್ರೋಲ್, ಶಿಫ್ಟ್ ಮತ್ತು ಎಕ್ಸ್ಕ್ಲಮೇಟರಿ ಸಿಂಬಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಫಾರ್ಮೆಟ್ ಇಲ್ಲಿ ಚೇಂಜ್ ಆಗಿದೆ. ಕಾಲಮ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನಂಬರ್ ಫಾರ್ಮೆಟ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಅದೇ ರೀತಿಯಾಗಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡೋಣ. ಕಂಟ್ರೋಲ್ ಶಿಫ್ಟ್ ಅಟ್ ಸಿಂಬಲ್ ಅನ್ನ ನಾನಿಲ್ಲಿ ಕೀಬೋರ್ಡ್ ಇಂದ ಪ್ರೆಸ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಫಾರ್ಮೆಟ್ ಇಲ್ಲಿ ಚೇಂಜ್ ಆಗಿದೆ ಅಂತ. ನಂಬರ್ಸ್ ಮಾತ್ರ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಶಿಫ್ಟ್ ಡಾಲರ್ ಸಿಂಬಲ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ರೂಪೀಸ್ ಆಗಿ ಕನ್ವರ್ಟ್ ಆಗಿದೆ, ಕರೆನ್ಸಿ ಆಗಿ ಕನ್ವರ್ಟ್ ಆಗಿದೆ. ಅದೇ ರೀತಿಯಾಗಿ ಕಂಟ್ರೋಲ್ ಶಿಫ್ಟ್ ನಂಬರ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಡೇಟ್ ಫಾರ್ಮೆಟ್ ಆಗಿ ಕನ್ವರ್ಟ್ ಆಗಿದೆ. ಅದೇ ರೀತಿಯಾಗಿ ಸೆಲೆಕ್ಟ್ ಕಂಟ್ರೋಲ್ ಶಿಫ್ಟ್ ಪರ್ಸೆಂಟೇಜ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಪರ್ಸೆಂಟೇಜ್ ಫಾರ್ಮೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿಯಾಗಿ ನಾವು ಕೀಬೋರ್ಡ್ ಅಲ್ಲಿ ಇರುವಂತಹ ಎಲ್ಲಾ ಸಿಂಬಲ್ಸ್ ಗಳನ್ನ ಕಂಟ್ರೋಲ್ ಮತ್ತು ಶಿಫ್ಟ್ ಕೀಯ ಜೊತೆಗೆ ನಾವಿಲ್ಲಿ ಯೂಸ್ ಮಾಡ್ತೀವಿ. ಈ ರೀತಿಯಾದ ಫಾರ್ಮೆಟ್ಸ್ ಅನ್ನ ನಾವಿಲ್ಲಿ ಹೆಚ್ಚಾಗಿ ಎಕ್ಸೆಲ್ ಅಲ್ಲಿ ಯೂಸ್ ಮಾಡ್ತೀವಿ. ಎಂ ಎಸ್ ವರ್ಡ್ ಅಲ್ಲಿ ಅಥವಾ ಪವರ್ ಪಾಯಿಂಟ್ ಅಲ್ಲಿ ನಾವಿಲ್ಲಿ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ. ಕೆಲವೊಂದು ಕೀಗಳನ್ನ ಮಾತ್ರ ನಾವಿಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೀಗಳು ನಮ್ಗಿಲ್ಲಿ ಸಿಗುತ್ತೆ ಕೀಬೋರ್ಡ್ ಅಲ್ಲಿ, ನಮ್ ಲಾಕ್ ಕೀಸ್. ಇಲ್ಲಿ ನೀವು ನೋಡಬಹುದು ನಮ್ ಲಾಕ್ ಒಂದು ಕೀ ನಮ್ಗಿಲ್ಲಿ ಕಾಣಿಸುತ್ತೆ.
ನಾವಿಲ್ಲಿ ನಮ್ ಲಾಕ್ ಕೀಯನ್ನ ಆನ್ ಮಾಡಿದ್ರೆ ಅಥವಾ ಆಫ್ ಮಾಡಿದ್ರೆ ಕೀಬೋರ್ಡ್ ಅಲ್ಲಿ ನಮಗೆ ಒಂದು ಲೈಟ್ ಕಾಣಿಸುತ್ತೆ ನಾವಿಲ್ಲಿ ನಮ್ ಲಾಕ್ ಕೀಯನ್ನ ಆನ್ ಮಾಡಿದಾಗ ಕೀಬೋರ್ಡ್ ಅಲ್ಲಿ ಲೈಟ್ ಆನ್ ಆಗುತ್ತೆ ನಮ್ ಲಾಕ್ ಅಲ್ಲಿ ಇರುವಂತಹ ಯಾವುದೇ ಸಿಂಬಲ್ಸ್ ಅನ್ನು ಟೈಪ್ ಮಾಡಿದ್ರೆ ವರ್ಕ್ ಆಗುತ್ತೆ ನಮ್ ಲಾಕ್ ಅನ್ನು ನಾವಿಲ್ಲಿ ಆಫ್ ಮಾಡಿದ್ರೆ ಕೀಬೋರ್ಡ್ ಅಲ್ಲಿ ಲೈಟ್ ಆಫ್ ಇದ್ದಾಗ ಇಲ್ಲಿ ಇರುವಂತಹ ಯಾವುದೇ ಕೀಗಳು ಯೂಸ್ ಆಗೋದಿಲ್ಲ ಸಮ್ ಟೈಮ್ ನಾವಿಲ್ಲಿ ವರ್ಕ್ ಮಾಡಬೇಕಾದ್ರೆ ನಮ್ ಲಾಕ್ ಕೀ ಆಫ್ ಆಗಿರುತ್ತೆ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ ಇಲ್ಲಿ ಇರುವಂತಹ ನಂಬರ್ಸ್ ವರ್ಕ್ ಆಗಿಲ್ಲ ಅಂದಾಗ ನಾವು ಮೊದಲು ನಮ್ ಲಾಕ್ ಕೀಯನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ ಲಾಕ್ ಅನ್ನು ಆನ್ ಮಾಡಿ ಯಾವುದೇ ನಂಬರ್ಸ್ ಅನ್ನು ಅಥವಾ ಯಾವುದೇ ಸಿಂಬಲ್ಸ್ ಅನ್ನು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು ನಮ್ ಲಾಕ್ ಅನ್ನು ನಾವಿಲ್ಲಿ ಆಫ್ ಮಾಡಿದಾಗ ಯಾವುದೇ ನಂಬರ್ಸ್ ಅಥವಾ ಯಾವುದೇ ಕೀಗಳು ಇಲ್ಲಿ ವರ್ಕ್ ಆಗೋದಿಲ್ಲ ಈ ರೀತಿಯಾಗಿ ನಾವು ಕೀಬೋರ್ಡ್ ಅನ್ನು ಯೂಸ್ ಮಾಡಬೇಕಾಗುತ್ತೆ ನಂತರ ನೀವಿಲ್ಲಿ ನೋಡಬಹುದು ಎ ಇಂದ ಝಡ್ ವರೆಗೂ ಎಲ್ಲಾ ಲೆಟರ್ಸ್ ಸಹ ನಮಗೆ ಇಲ್ಲಿ ಸಿಗುತ್ತೆ ಈ ಎಲ್ಲಾ ಲೆಟರ್ಸ್ ಗಳು ಸಹ ಒಂದೊಂದು ಶಾರ್ಟ್ ಕಟ್ ಕೀಗಳಾಗಿ ವರ್ಕ್ ಆಗುತ್ತೆ ನಾವಿಲ್ಲಿ ಎಂಎಸ್ ವರ್ಡ್ ಅನ್ನು ತಗೋಬಹುದು ಅಥವಾ ಎಕ್ಸೆಲ್ ಪವರ್ ಪಾಯಿಂಟ್ ಕೋರಲ್ ಡ್ರಾ ಫೋಟೋಶಾಪ್ ಯಾವುದೇ ಅಪ್ಲಿಕೇಶನ್ಸ್ ಅನ್ನ ನೀವಿಲ್ಲಿ ತಗೊಂಡ್ರು ಸಹ ಕೀಬೋರ್ಡ್ ಅಲ್ಲಿ ಇರುವಂತಹ ಎಲ್ಲಾ ಕೀಗಳು ವರ್ಕ್ ಆಗುತ್ತೆ ನಾವಿಲ್ಲಿ ಎಂಎಸ್ ವರ್ಡ್ ಅನ್ನು ಓಪನ್ ಮಾಡ್ಕೊಳ್ಳೋಣ ಈ ಕೀಗಳನ್ನ ನಾವು ಕಂಟ್ರೋಲ್ ಮತ್ತು ಶಿಫ್ಟ್ ಕೀಯ ಜೊತೆಗೆ ಹೆಚ್ಚಾಗಿ ಯೂಸ್ ಮಾಡ್ತೀವಿ ನಾವಿಲ್ಲಿ ಕೀಬೋರ್ಡ್ ಇಂದ ಕಂಟ್ರೋಲ್ ಎ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಿದಾಗ ಸೆಲೆಕ್ಟ್ ಆಲ್ ಡಾಕ್ಯುಮೆಂಟ್ ಅಥವಾ ಸೆಲೆಕ್ಟ್ ಆಲ್ ಕಂಟೆಂಟ್ ಶಾರ್ಟ್ ಕಟ್ ಕೀ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಕಾಪಿ ಪೇಸ್ಟ್ ಮಾಡಬೇಕು ಅಥವಾ ಪ್ರಿಂಟ್ ಕೊಡಬೇಕು ಅಂದಾಗ ನಾವಿಲ್ಲಿ ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್ ನಂತರ ಕಾಪಿ ಪೇಸ್ಟ್ ಅಥವಾ ಪ್ರಿಂಟ್ ಅನ್ನ ನೀವಿಲ್ಲಿಂದ ಕೊಡಬಹುದು ಅದೇ ರೀತಿಯಾಗಿ ಕಂಟ್ರೋಲ್ ಬಿ ಫಾರ್ ಬೋಲ್ಡ್ ಎಲ್ಲಾ ಟೆಕ್ಸ್ಟ್ ಸಹ ಬೋಲ್ಡ್ ಆಗಿದೆ ನೀವಿಲ್ಲಿ ನೋಡಬಹುದು ಹೋಮ್ ಮೆನುನಲ್ಲಿ ಇಲ್ಲಿ ಸಹ ನಮಗೆ ಎಲ್ಲಾ ಆಪ್ಷನ್ಸ್ ಸಿಗುತ್ತೆ ಬೋಲ್ಡ್ ಇಟ್ಯಾಲಿಕ್ ಅಂಡರ್ಲೈನ್ ಸೂಪರ್ ಸ್ಕ್ರಿಪ್ಟ್ ಸಬ್ ಸ್ಕ್ರಿಪ್ಟ್ ಇನ್ಕ್ರೀಸ್ ಫಾಂಟ್ ಸೈಜ್ ಡಿಕ್ರೀಸ್ ಫಾಂಟ್ ಸೈಜ್ ಅದೇ ರೀತಿಯಾಗಿ ಎಲ್ಲಾ ಆಪ್ಷನ್ಗೂ ಸಹ ಶಾರ್ಟ್ ಕಟ್ ಕೀಗಳು ಸಹ ನಮಗೆ ಇಲ್ಲಿ ಇರುತ್ತೆ ಕಂಟ್ರೋಲ್ ಇ ಫಾರ್ ಸೆಲೆಕ್ಟ್ ಆಲ್ ಕಂಟ್ರೋಲ್ ಬಿ ಫಾರ್ ಬೋಲ್ಡ್ ಕಂಟ್ರೋಲ್ ಸಿ ಫಾರ್ ಕಾಪಿ ಯಾವುದೇ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಓಪನ್ ಮಾಡಿ ಕಂಟ್ರೋಲ್ ವಿ ಫಾರ್ ಪೇಸ್ಟ್ ನಾವಿಲ್ಲಿ ಕಾಪಿ ಮಾಡಿರುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ನಾವು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬಹುದು ಅಥವಾ ನಾವಿಲ್ಲಿ ಮೌಸ್ ಇಂದ ಸಹ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು ನಂತರ ರೈಟ್ ಕ್ಲಿಕ್ ಆನ್ ಕೀಬೋರ್ಡ್ ಕಾಪಿ ಪೇಸ್ಟ್ ಸಹ ನಾವಿಲ್ಲಿ ಮಾಡಬಹುದು ನಂತರ ಕಂಟ್ರೋಲ್ ಡಿ ಫಾರ್ ಡೂಪ್ಲಿಕೇಟ್ ಆಬ್ಜೆಕ್ಟ್ ನಾವಿಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ಇನ್ಸರ್ಟ್ ಮಾಡಿದಾಗ ಆ ಆಬ್ಜೆಕ್ಟ್ ಅನ್ನ ನಾವಿಲ್ಲಿ ಡೂಪ್ಲಿಕೇಟ್ ಮಾಡಬೇಕು ಅಂದಾಗ ಕಾಪಿ ಪೇಸ್ಟ್ ಸಹ ನಾವು ಮಾಡಬಹುದು ಅಥವಾ ಕಂಟ್ರೋಲ್ ಡಿ ಫಾರ್ ಡೂಪ್ಲಿಕೇಟ್ ಆಬ್ಜೆಕ್ಟ್ ನಾವಿಲ್ಲಿ ಮಾಡಬಹುದು ಅದೇ ರೀತಿಯಾಗಿ ಟೆಕ್ಸ್ಟ್ ಅಲ್ಲಿ ನಾವು ಕಂಟ್ರೋಲ್ ಡಿ ಅನ್ನ ಯೂಸ್ ಮಾಡಬೇಕು ಅಂದಾಗ ಫಾಂಟ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ ಫಾಂಟ್ ಡಿಸೈನ್ಸ್ ಅನ್ನ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು ಇನ್ಸರ್ಟ್ ಮೆನು ಆಟೋ ಶೇಪ್ಸ್ ಒಂದು ಆಟೋ ಶೇಪ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡೋಣ ಈ ರೀತಿಯಾಗಿ ಈ ಆಟೋ ಶೇಪ್ ಅನ್ನ ನಾವಿಲ್ಲಿ ಕಂಟ್ರೋಲ್ ಡಿ ಮಾಡಿದಾಗ ಡೂಪ್ಲಿಕೇಟ್ ಆಬ್ಜೆಕ್ಟ್ ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ಬರುತ್ತೆ ಅಥವಾ ನೀವಿಲ್ಲಿ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಕಾಪಿ ಕಂಟ್ರೋಲ್ ವಿ ಪೇಸ್ಟ್ ಸಹ ಮಾಡಬಹುದು ಎರಡೂ ಆಪ್ಷನ್ ಅಲ್ಲಿ ಸೇಮ್ ವರ್ಕ್ ಆಗುತ್ತೆ ಅದೇ ರೀತಿಯಾಗಿ ನಾವಿಲ್ಲಿ ಕಂಟ್ರೋಲ್ ಇ ಅನ್ನ ಕ್ಲಿಕ್ ಮಾಡಿದಾಗ ಸೆಂಟರ್ ಅಲೈನ್ ಆಪ್ಷನ್ ನಮಗಿಲ್ಲಿ ಬರುತ್ತೆ ಹೋಮ್ ಮೆನುನಲ್ಲಿ ನೀವಿಲ್ಲಿ ನೋಡಬಹುದು ಕಂಟ್ರೋಲ್ ಎಲ್ ಫರ್ ಲೆಫ್ಟ್ ಅಲೈನ್ ಕಂಟ್ರೋಲ್ ಇ ಫರ್ ಸೆಂಟರ್ ಅಲೈನ್ ಕಂಟ್ರೋಲ್ ಆರ್ ಫರ್ ರೈಟ್ ಅಲೈನ್ ಕಂಟ್ರೋಲ್ ಜೆ ಫರ್ ಜಸ್ಟಿಫೈ ಈ ರೀತಿಯಾಗಿ ಕೀಬೋರ್ಡ್ ಅಲ್ಲಿ ಇರುವಂತಹ ಎಲ್ಲಾ ಆಲ್ಫಬೆಟ್ಸ್ ಲೆಟರ್ಸ್ ಸಹ ಕಂಟ್ರೋಲ್ ಕೀಯ ಜೊತೆಗೆ ಯೂಸ್ ಆಗುತ್ತೆ ನೀವಿಲ್ಲಿ ಎಲ್ಲಾ ಲೆಟರ್ಸ್ ಅನ್ನ ಚೆಕ್ ಮಾಡಬಹುದು ಯಾವ ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಯಾವ ಆಪ್ಷನ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ನಾವು ಕೀಬೋರ್ಡ್ ಅಲ್ಲಿ ಇರುವಂತಹ ಕೀಗಳನ್ನ ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಎಂಎಸ್ ವರ್ಡ್ ಅಲ್ಲಿ ಬರುವಂತಹ ಶಾರ್ಟ್ ಕಟ್ ಕೀಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ